ನಾವೀಗ ಏನು ಕಣಮಣಿಕಿ ಟೋಲ್ ಬಳಿ ಇದೀವಿ ನೀವು ನೋಡ್ತಾ ಇರಬಹುದು ಬೆಳಗ್ಗೆ ಸುಮಾರು 8 ಗಂಟೆಯಿಂದಲೂ ಕೂಡ ಈ ಒಂದು ಟೋಲ್ ಬಳಿ ಸಾರ್ವಜನಿಕರು ಜೊತೆಗೆ ಕನ್ನಡಪರ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತೆ ವಕೀಲರು ಇವರೆಲ್ಲರೂ ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಪ್ರತಿಭಟನೆಯನ್ನು ಮಾಡುವಂತ ಉದ್ದೇಶ ಮತ್ತೆ ಕಾರಣ ಏನಂತಂದ್ರೆ ಇಲ್ಲಿ ಈ ಒಂದು ಟೋಲ್ ಅನ್ನು ನಿರ್ಮಾಣ ಮಾಡಿದಂತ ರಾಷ್ಟ್ರೀಯ ಪ್ರಾಧಿಕಾರ ಏನಿದೆಯೋ ಆ ಒಂದು ರಾಷ್ಟ್ರೀಯ ಪ್ರಾಧಿಕಾರ ಸರಿಯಾದಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕನ್ನಡಪರ ಸಂಘಟನೆಗಳು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇರಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರು ಒಂದಷ್ಟು ಡಿಮ್ಯಾಂಡ್ಸ್ ಗಳನ್ನು ಕೂಡ ಇಟ್ಟಿರಂತದ್ದು ಅಂದ್ರೆ ಇಲ್ಲಿ ಸರಿಯಾದಂತ ಒಂದು ಯಾವುದೇ ರೀತಿಯಂತ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಮತ್ತೆ ಸರ್ವಿಸ್ ರೋಡ್ ಇಲ್ಲ ಮತ್ತೆ ಸರಿಯಾದಂತ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಮತ್ತೆ ಇಲ್ಲಿ ಏನು ಒಂದು ಮೇನ್ ಅಂದ್ರೆ ಈ ಒಂದು ಟೋಲ್ ಇಂದ ಏನು ಇದು ಬೆಂಗಳೂರು ಟು ಮೈಸೂರು ಈ ಒಂದು ಏನು ಸೆಂಟರ್ ಅಲ್ಲಿ ಇರುವಂತ ಟೋಲ್ ಅಲ್ಲಿ ಎಲ್ಲಾ ರೀತಿಯಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಅದು ಯಾವುದನ್ನು ಕೂಡ ಕೊಡದೆ ಇವತ್ತು ಏಕಾಏಕಿ ಸುಮಾರು ಏನಿಲ್ಲ ಅಂದ್ರೂ ಕೂಡ 135 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಫಾಸ್ಟ್ ಆಗಿಲ್ಲ ಅಂತಂದ್ರೆ 270 ರೂಪೀಸ್ ಸುಮಾರು 135 ರೂಪಾಯಿ ಕಲೆಕ್ಟ್ ಮಾಡುವಂತ ಟೋಲ್ ನ ಸಿಬ್ಬಂದಿಗಳು ಇಲ್ಲಿ ಸರಿಯಾದಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಇದನ್ನ ಖಂಡಿಸಿ ಈಗಾಗಲೇ ಏನು ಕನ್ನಡಪರ ಸಂಘಟನೆಗಳು ಮತ್ತೆ ವಕೀಲರು ಮತ್ತೆ ಇಲ್ಲಿನ ಸ್ಥಳೀಯರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತದು ಆದ್ರೆ ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಸುಮಾರು ಇಲ್ಲಿ 150 ಕ್ಕೂ ಹೆಚ್ಚು ಪೊಲೀಸರು ಕೂಡ ನಿಯೋಜನೆ ಮಾಡಿರ್ತದೆ ಅಂದ್ರೆ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಸುಮಾರು 150 ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತೆ ಇಲ್ಲಿ ಯಾವುದೇ ರೀತಿಯಂತ ಒಂದು ಘಟನೆ ಆಗಬಾರದು ಅಂದ್ರೆ ಅಹಿತಕರ ಘಟನೆ ಆಗಬಾರದು ಆ ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಏನು ಎಸಿಪಿ ಮತ್ತೆ ಸ್ಥಳೀಯ ಪೊಲೀಸರು ಈಗಾಗಲೇ ಏನು ಸಾಕಷ್ಟು ಬಂದೋಬಸ್ತ್ ಅನ್ನು ಕೂಡ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ಪೊಲೀಸರ ಸರ್ಪಗಾವಲಿನಲ್ಲಿ ಇಲ್ಲಿ ಟೋಲ್ ಅನ್ನು ಕಲೆಕ್ಟ್ ಮಾಡುವಂತಹದ್ದನ್ನು ನೀವು ನೋಡ್ತಾ ಇರಬಹುದು ಅಂದ್ರೆ ಇಲ್ಲಿನ ಸಿಬ್ಬಂದಿಗಳು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾರೇ ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ರಾಷ್ಟ್ರೀಯ ಪ್ರಾಧಿಕಾರದ ಏನು ಅವರ ಸಿಬ್ಬಂದಿಗಳಿದ್ದಾರೋ ಅವರು ಅವರ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸ್ಥಳೀಯರು ಒಂದಷ್ಟು ಡಿಮ್ಯಾಂಡ್ಸ್ ಗಳನ್ನು ಇಟ್ಕೊಂಡು ಮತ್ತೆ ಒಂದಷ್ಟು ಅಂದ್ರೆ ನಮಗೆ ಅನುಕೂಲಕರವಾದಂತ ಒಂದು ಇಲ್ಲಿ ಪಾಸ್ ಗಳನ್ನು ವ್ಯವಸ್ಥೆ ಮಾಡಿಸಬೇಕು ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಏನು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಸ್ಥಳೀಯ ಶಾಸಕರು ಏನು ಎಸ್ ಟಿ ಸೋಮಶೇಖರ್ ಈ ಒಂದು ಏನು ಟೋಲ್ ಏನಿದೆಯೋ ಈ ಒಂದು ಟೋಲ್ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಬರುತ್ತೆ ಬಿ ಜೆ ಪಿ ಏನು ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಕೂಡ ಅವರು ಸ್ಥಳಕ್ಕೆ ಬರಬೇಕು ಮತ್ತೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತೇಳಿ ಒಂದಷ್ಟು ಪ್ರತಿಭಟನಾಕಾರರು ಈಗಾಗಲೇ ನಾನು ಆಗಲೇ ಹೇಳಿದಂತೆ ಪೊಲೀಸರು ಸರ್ಪ ಅಂದ್ರೆ ಪೊಲೀಸರ ಸರ್ಪಗಾವಲಿನಲ್ಲಿ ಅಂದ್ರೆ ಪೊಲೀಸರ ಬಂದೋಬಸ್ತಲ್ಲಿ ಈಗ ಟೋಲ್ ಅನ್ನು ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಟೋಲ್ ನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರಬಹುದು ನೀವು ನೋಡ್ತಾ ಇರಬಹುದು ಈಗ ನೋಡಿ ಇಲ್ಲಿ ವೆಹಿಕಲ್ ಕೂಡ ನಿಂತಿದೆ ವೆಹಿಕಲ್ ನಿಂತಿದ್ರು ಕೂಡ ಟೋಲ್ ನ ಸಿಬ್ಬಂದಿಗಳು ಟೋಲ್ ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗ ಮಾಡ್ತಾ ಇರಂತದ್ದು ಜೊತೆಗೆ ಇಲ್ಲಿ ಸ್ಥಳೀಯರು ಅಂದ್ರೆ ಸ್ಥಳೀಯರು ಅಂದ್ರೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರನ್ನ ಬಿಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಏನಂತಂದ್ರೆ ಯಾವುದೇ ರೀತಿಯಾದಂತ ಒಂದು ಮೂಲಭೂತ ಸೌಕರ್ಯಗಳು ಕೊಡದೆ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಾಧಿಕಾರ ಏನಿದೆಯೋ ಅದು ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಿಗೆ ಮತ್ತೆ ಸ್ಥಳೀಯರಿಗೆ ಸಾಕಷ್ಟು ಆಕ್ರೋಶವನ್ನ ಉಂಟು ಮಾಡುವಂತ ಒಂದು ಕೆಲಸವನ್ನ ಈ ಒಂದು ಪ್ರಾಧಿಕಾರ ಮಾಡ್ತಾ ಇದೆ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಬ್ಬ ವ್ಯಕ್ತಿ ಈಗಾಗಲೇ ಏನು ಇಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿಕಾರಿಗಳ ಜೊತೆ ವಾಗ್ವಾದವನ್ನು ಕೂಡ ಮಾಡ್ತಾ ಇರಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಅವರು ಕೂಡ ಅಂದ್ರೆ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೋಲ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿ ಈಗಾಗಲೇ ಏನು ಅವರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರಂತದ್ದು ಜೊತೆಗೆ ಇಲ್ಲಿ ಅಂದ್ರೆ ಪೊಲೀಸರು ಕೂಡ ಒಂದು ಸಣ್ಣ ಪುಟ್ಟ ಘಟನೆ ಆಗಬಾರದು ಅಹಿತಕರ ಘಟನೆ ಆಗಬಾರದು ಆ ಒಂದು ದೃಷ್ಟಿಯಿಂದ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡ್ತಾ ಇರ್ತದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕಷ್ಟು ಅಂದ್ರೆ ತುಂಬಾ ಇಂಟೆನ್ಷನ್ ಇಟ್ಕೊಂಡು ತುಂಬಾ ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಕಳೆದ ಏನು ಭಾನುವಾರ ಅವರು ಬಂದು ಈ ಒಂದು ಟೋಲ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ರು ಸೊ ಎಲ್ಲ ಒಂದ್ ಕಡೆ ಇದು ಅಂದ್ರೆ ತುಂಬಾ ಯೂಸ್ಫುಲ್ ಟೋಲ್ ಆದ್ರೆ ಎಲ್ಲ ಒಂದ್ ಕಡೆ ಸ್ಥಳೀಯರಿಗೆ ಸರಿಯಾದಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಈ ರೀತಿಯಾದಂತ ಒಂದು ಉದ್ಧಟತನ ಪ್ರದರ್ಶನ ಮಾಡ್ತಿರೋದು ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ ಮತ್ತೆ ಇಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ಆಕ್ರೋಶವನ್ನು ಉಂಟು ಮಾಡಿರುವಂತಹದ್ದು.